ಅಂಕಲಿ ಗ್ರಾಮದಲ್ಲಿ ಭರ್ಜರಿ ಮತಭೇಟೆ ನಡೆಸಿದ ಶಾಸಕ ಗಣೇಶ್ ಹುಕ್ಕೇರಿ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಶಾಸಕ ಗಣೇಶ್ ಹುಕ್ಕೇರಿ ಅವರಿಗೆ ಪುಷ್ಪಾರ್ಚನೆಯೊಂದಿಗೆ ಆರತಿ ಬೆಳಗಿ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಅಂಕಲಿ ಗ್ರಾಮದ ಮನೆ ಮನೆಗೆ ತೆರಳಿ ಮತವನ್ನು ನೀಡುವಂತೆ ಗಣೇಶ್ ಹುಕ್ಕೇರಿ ಮನವಿಯನ್ನು ಮಾಡಿಕೊಂಡರು. ಬಳಿಕ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಗಣೇಶ್ ಹುಕ್ಕೇರಿ, ಕಳೆದ ಹಲವಾರು ವರ್ಷಗಳಿಂದ ಚಿಕ್ಕೋಡಿ ಕ್ಷೇತ್ರದಲ್ಲಿ ನನಗೆ ಹಾಗೂ ತಂದೆ ಪ್ರಕಾಶ್ ಹುಕ್ಕೇರಿ ಅವರಿಗೆ ನೀವೆಲ್ಲರೂ ಸೇವೆಯನ್ನು ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಋಣವನ್ನು ಯಾವತ್ತೂ ಮರೆಯುವುದಿಲ್ಲ ಎಂದು ಹೇಳಿದರು. ಮೇ 13ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ, ನಾವು ನೀಡಿದಂತಹ 5 ಗ್ಯಾರಂಟಿಗಳನ್ನು ಈಡೇರಿಸುತ್ತೇವೆ ಎಂದು ಭರವಸೆಯನ್ನು ನೀಡಿದರು. ಈ ಭಾಗದಲ್ಲಿ 2008 ಸುರೇಶ್ ಅಣ್ಣ ಕೂಡ ಆಗ್ಲಿ, ಎಲ್ಲ ನಮ್ಮ ಕಾರ್ಯಕರ್ತರು ಕೂಡಿ ನಮ್ಮ ಮತ್ತನಿಗೆ ಏನೊಂದ ಶಕ್ತಿ ಆಗಲಿ, ಒಂದೇನು ಅಧಿಕಾರ ಕೊಟ್ಟಿದ್ದಾರೆ, ತಾವೆಲ್ಲರೂ ಆಶೀರ್ವಾದ ಮಾಡಿ ಸತತವಾಗಿ ನಮ್ಗೆ ಈ ಭಾಗದಾಗ ಸೇವಾ ಮಾಡಕ್ಕೆ ಏನೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಮತ್ತೊಮ್ಮೆ ನಾವು ಈ ಭಾಗದ ನಿಮ್ಮ ಮನೆ ಮಗ ಆಗಿ ನಿಮ್ಗೆಲ್ಲ ಈ ಸಂದರ್ಭದಲ್ಲಿ ನಾ ಅಭಿನಂದನೆ ಹೇಳ್ತೀನಿ. ಇವತ್ತ ನಾಳೆ ಮೇ 15 ಚುನಾವಣೆ ಐತಿ, 13ನೇ ರಿಸಲ್ಟ್ ಬರ್ತೈತಿ. 100% ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಆಗಿ ನಿಮ್ಮ ಭಾಗದಲ್ಲಿ ಇಡೀ ದೇಶದಲ್ಲಿ ಸರ್ವಪ್ರಥಮವಾಗಿ ಇವತ್ತ ನಮ್ಮ ಸರ್ಕಾರದವರು 5 ಗ್ಯಾರಂಟಿ ಭರವಸೆಯನ್ನು ಕೊಟ್ಟಿದ್ದರು. ಮೊದಲೇ ಗ್ಯಾರಂಟಿ ಭರವಸೆ ಅಂದ್ರೆ 200 ಯೂನಿಟ್ ಸತತವಾಗಿ 5 ಪ್ರತಿಯೊಬ್ಬರ ಮನೆಗೆ 500 ಯೂನಿಟ್ ಸತತವಾಗಿ ನಿಮ್ಗೆಲ್ಲರಿಗೂ ಫ್ರೀ ಕೊಡುವಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಈ ನಮ್ಮ ಸರ್ಕಾರದ ಫಸ್ಟ್ ಗ್ಯಾರಂಟಿ. 2ನೇ ಗ್ಯಾರಂಟಿ, ನಮ್ಮ ಮನೆ ಯಜಮಾನಿ, ನಮ್ಮ ಮನೆ ತಾಯಿ ಆಗ್ಲಿ, ಯಾರು ಮನೆ ನಡೆಸ್ತಾರೆ, ಯಾರು ಹಿರಿಯರಾದರು, ಇವತ್ತ ಪ್ರತಿ ತಿಂಗಳ ನಿಮ್ಮ ಬ್ಯಾಂಕ್ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ವೋಟಿಂಗ್ ಕಾರ್ಡ್ ಬೇಕು. ಪ್ರತಿ ತಿಂಗಳ 2,000 ರೂಪಾಯಿ, 1 24,000 ರೂಪಾಯಿ, 5 ನೇರವಾಗಿ ಸರ್ಕಾರದಿಂದ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ. ಇದು ಯಾಕೆ ಮಾಡಬೇಕು ಅಂದ್ರೆ, ನೀವು ಮನೆ ನಡೆಸೋರು, ನೀವು ನಿಮ್ಮೇಲೆ ಹೆಚ್ಚಿನ ಜವಾಬ್ದಾರಿ ಐತಿ, ನಿಮ್ಮ ಹೆಚ್ಚಿನ ಕರ್ತವ್ಯ ಐತಿ. ಇವತ್ತ ಸಿಲಿಂಡರ್ ನೋಡಕತ್ತೀರಿ, 400 ರೂಪಾಯಿ ಸಿಲಿಂಡರ್ ಇದ್ದಿದ್ದ, 1,200 ರೂಪಾಯಿ ಸಿಲಿಂಡರ್ ಐತಿ, ಬರೋ ಇನ್ನೊಂದು 6 2,000 ರೂಪಾಯಿ ಆದ್ರೆ ಏನ್ ವಿಚಾರ ಮಾಡ್ತಾರೆ, ಅಡ್ಡಿಲ್ಲ. ಮನೆ ಹುಡುಗರು ಫ್ರೀ ಆಗಲಿ, ಮನೆ ನಡೆಸೋರು ನೀವು ವಿಚಾರ ಮಾಡಿ ತಿಂಗಳಿಗೆ 2,000 ರೂಪಾಯಿ ನಿಮ್ಮ ಅಕೌಂಟ್ ಕೊಡ್ತೀವಿ. ಸಿದ್ದರಾಮಯ್ಯ ಇದ್ದಾಗ ಸುಮಾರು 10 ಅಕ್ಕಿ ಕೊಡ್ತಿದ್ರು, ಇವರು ಬಂದ್ಮೇಲೆ ಇವತ್ತ 4 ಅಕ್ಕಿ ಕೊಡಾಕತ್ತಾರು. ಮುಂದಿನ ದಿನಮಾನದಲ್ಲಿ ಮತ್ತೆ ತಿರುಗಾ ಪ್ರತಿಯೊಬ್ಬರಿಗೆ 5 10 ಅಕ್ಕಿ ಪ್ರತಿಯೊಬ್ಬರಿಗೆ ಸರ್ ಸೆಕೆಂಡ್ ಲಾಗು ಹೋಗ್ತಿದ್ವಿ. ಯಾರು ಡಿಗ್ರಿ ಆಗಿದಾರು, ಯಾರು ಇವತ್ತ ಡಿಗ್ರಿ ಸರ್ಟಿಫಿಕೇಟ್ ಐತಿ, ಸುಮಾರು ತಿಂಗಳ 2 ಮಟ್ಟ ಅದ ತಿರಲ್ಲ 3,000 ರೂಪಾಯಿ ಅಮಿತ್ 3,000 ರೂಪಾಯಿ ಪ್ರತಿ ಮೈನಲ್ಲ ತಿರಲ್ಲ ಲಾಗು ಐತಿ. ಯಾರ್ದ ಡಿಪ್ಲೊಮಾ ಆಗೈತಿ ಅವ್ರಿಗೆ 1,500 ರೂಪಾಯಿ ಲಾಗು ಹೋಗ್ತಿದ್ವಿ. ಪ್ರತಿಯೊಬ್ಬರು ನಮ್ಮ ತಾಯಿಯಿಂದಾಗಲಿ ಮತ್ತೆ ನಮ್ಮ ಎಲ್ಲ ಆಗ್ತದ ವಿಶೇಷವಾಗಿ ಸಿನಿಶಕ್ತಿ ಏನೇನು ಎಲ್ಲ ಸೇರಿದಿರಿ. ಬಸ್ ಪಾಸ್ ಇಡೀ ರಾಜ್ಯದಲ್ಲಿ ತಾವು ಎಲ್ಲಿ ಪ್ರವಾಸ ಮಾಡ್ತೀರಿ, ಎಲ್ಲಿ ಹೋಗ್ತೀರಿ, 5 ಮಟ್ಟ ನೀವೆಲ್ಲರಿಗೂ ಬಸ್ ಪಾಸ್ ಫ್ರೀ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಸುರೇಶ್ ಕೋರೆ, ಸುನಿಲ್ ಕೋರೆ, ಅಕ್ಷಯ್ ಕೋರೆ, ಅಭಿಷೇಕ್ ಕೋರೆ, ಅಮಿತ್ ರುಕಾರಿ, ಡಾಕ್ಟರ್ ಎನ್ ಎ ಮಗ್ದುಮ್, ರಂಜಿತ್ ಶೇರ್ಶೇಟ್, ವಿಕ್ರಮ್ ಶೇರ್ಶೇಟ್, ಪಾಂಡು ವಡ್ಡರ, ಪಾಪು ಕಿಲೆಕತ, ಅಲ್ಲಾ ಬಕ್ಷ ಪಟೇವಿಗಾರ, ಜ್ಯೋತಿಪ್ಪ ಕೋಕಣೆ, ಕಾಂತಾ ಕಿಲೆಕತ, ಡಿಎಸ್ಎಸ್ ತಾಲೂಕಾಧ್ಯಕ್ಷ ಮಹೇಶ್ ನಡುಗುಣಿ, ಆನಂದ್ ಶಿತೋಳೆ, ರಾಜು ಗುಂಡಕಲ್ಲೆ, ಮೆಹಬೂಬ್ ಮುಲ್ಲಾ, ಮಾರುತಿ ವಡ್ಡರ, ನಂದು ಶಿತೋಳೆ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಿಸಿಲು ನೀವು ಬಿಸಿಲಲ್ಲಿ ಬಂದಿದ್ದೀರಿ, ಅದೇ ಪ್ರಕಾರ ನಮ್ಮ ಶಾಸಕರಾಗಿರ್ತಕ್ಕಂಥ ಈಗಾಗಲೇ ಹೇಳಿದ್ದಾರೆ, ಅದೇ ಪ್ರಕಾರ ನಮಸ್ಕಾರ. ಗಣೇಶ್ ಹುಕ್ಕೇರಿ ಯಾಸ್ ಪ್ರಚಂಡ ಬಹುಮತ ನಿವಡೂನ್ ದ್ಯಾವ ಈಸ್ ಆಪ್ಲೇ ವಿಶ್ವಗಣ್ಯ ಪ್ರಕಾರ ಬರ್ತು ಬಂದೆಲ್ಲ ಬಹುಮತ ನಿವಡೂನ್ ದ್ಯಾವ ಅನೇ ಗಣೇಶ್ ಹುಕ್ಕೇರಿನ ಬಹುಮತ ನಿವಡೂನ್ ದ್ಯಾವ. ಧನ್ಯವಾದ. ಎಲ್ಲರಿಗೆ ನಮಸ್ಕಾರಗಳು. ಇಂಥ ಸುಡು ಬಿಸಿಲಿನಲ್ಲಿ ನೀವೆಲ್ಲ ಇಡೀ ಊರಲ್ಲಿ ಈ ಒಂದು ಊರನ್ನು ಸುತ್ತಿಕೊಂಡು ನಮ್ಮ ಪ್ರಚಾರವನ್ನು ಮಾಡತಕ್ಕಂಥ ನಿಮ್ಮ ಉತ್ಸಾಹ ನೋಡಿದ್ರೆ ಭಾಳ ಖುಷಿಯಾಗ್ತದೆ. ನಿಜವಾಗಿ ಅಂಕಲಿಯಿಂದ 99% ನಾವು ಕಾಂಗ್ರೆಸ್ ಮಾಡ್ತೀವಿ ಅನ್ನತಕ್ಕಂಥ ನಿಮ್ಮ ಉತ್ಸಾಹ ಇದೆಲ್ಲ ಹೇಗೆ ತೋರ್ತದೆ. ಆ ನಿಟ್ಟಿನಲ್ಲಿ ನೀವು ನಾವುಗಳೆಲ್ಲ ಕೂಡಿ ನಮ್ಮ ಮತಕ್ಷೇತ್ರದಲ್ಲಿ ಬುದ್ಧಿ
ಜನತೆಯಿಂದ ಅತಿ ಹೆಚ್ಚಿನ ಮತವನ್ನ ಆರಿಸಿ ತರಬೇಕು ಅಂತ ಆ ಕರ್ತವ್ಯ ಅಂತ ಅನ್ನತಕ್ಕಂತ ಒಂದು ಮಾತನಲ್ಲಿ ಸೇರಿಸಿದವರು ಹೇಳಿ ನೀವೆಲ್ಲರಿಗೆ ನಿಮ್ಮ ಉತ್ಸಾಹ ನೋಡಿದ್ರೆ ನೀವೆಲ್ಲರಿಗೆ ಬಹಳ ಕಾಂಗ್ರೆಸ್ ಬಗ್ಗೆ ಹೇಳೋದು ಬೇಡ. ಇನ್ನು ಮುಂದೆ ಇದೇ ರೀತಿ ಗಣೇಶನ ಉಕ್ಕೇರಿಯವರಿಗೆ ನಾವು ಎಲ್ಲ ಸಪೋರ್ಟ್ ಕೊಡ್ತಾ ಈ ಭಾಗದಲ್ಲಿ ಪ್ರಕಾಶನ ಉಕ್ಕೇರಿಯವರಾಗಲಿ ಗಣೇಶನ ಉಕ್ಕೇರಿಯವರಾಗಲಿ ಈ ಭಾಗದ ಸಾಕಷ್ಟು ಕಾರ್ಯಗಳು ಮಾಡಿದರೆ ಮುಂದೆ ಮಾಡ್ತಾ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಂಬಿಕೊಂಡು ನಾವು ನೀವುಗಳನ್ನು ಅವ್ರ ಜೊತೆಗಿರೋಣ, ಅವ್ರ ಕೈ ಬಲಪಡಿಸೋಣ, ಜೊತೆಗೆ ಪ್ರಕಾಶನ ಉಕ್ಕೇರಿಯವರು ಕೈ ಬಲಪಡಿಸೋಣ ಈ ಸಾರಿ ಮಾತಾಡುವ ಸಂದರ್ಭದಲ್ಲಿ ಹೇಳಿ ಗಣೇಶನ ಉಕ್ಕೇರಿಯವರು ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ವಿಷಯಗಳು ಬಹಳ ಬಹಳ ನಿಮ್ಗೆ ಹೇಳುವಂತ ವಿಷಯಗಳು ಬಹಳ ಅದಾವ. ಆ ವಿಷಯಗಳನ್ನ ಗಣೇಶನ ಉಕ್ಕೇರಿಯವರು ಹೇಳ್ತಾರೆ.